ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಮತ್ತೊಮ್ಮೆ ಸ್ಟಾರ್ ಲೈವ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಆ್ಯಂಡ್ ನಮ್ಮ ಜೊತೆ ಸ್ಟಾರ್ ಲೈವ್ ಅಲ್ಲಿ ಇವತ್ತು ಚಾಣಾಕ್ಷ ಚಿತ್ರತಂಡ ಇದೆ ಆ್ಯಂಡ್ ಚಿತ್ರದ ಹೀರೋ ಆದಂತಹ ಧರ್ಮ ಕೀರ್ತಿರಾಜ್ ಅವರು ಇದ್ದಾರೆ ಡೈರೆಕ್ಟರ್ ಆದಂಥ ಮಹೇಶ್ ಅವರು ಇದ್ದಾರೆ ಸೊ ಇದಕ್ಕೆ ಮುಂಚೆ ನಾವು ಮಾತಾಡ್ತಿದ್ವಿ ನಿಮ್ಮ ಒಂದು ಟ್ರಾನ್ಸಿಷನ್ ಬಗ್ಗೆ ಸೊ ನೀವೇ ಹೇಳಿದ್ರೆ ತುಂಬನೇ ಒಂದು ಚಾಕ್ಲೇಟ್ ಬಾಯ್ ಇಮೇಜ್ ಇತ್ತು ಸೊ ಆ ಥರ ಎಲ್ಲ ಇತ್ತು ಈ ಚಿತ್ರಕ್ಕೋಸ್ಕರ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಾಗ್ಬಂತು ಆ ಇಮೇಜ್ನ ಚೇಂಜ್ ಮಾಡ್ಕೋಬೇಕು ರಫ್ ಆ್ಯಂಡ್ ಟಫ್ ರಗಡ್ ಲುಕ್ ಇದು ಮಾಡಬೇಕು ಪರ್ಟಿಕ್ಯುಲರ್ ಆಗಿ ಏನಾದರೂ ಸೊ ಅದೇ ಅವ್ರು ಬಂದು ಕತೆ ಹೇಳಿದಾಗ ಆಮೇಲೆ ಸ್ಟಾರ್ಟ್ ಮಾಡೋಣ ಸರ್ ಈ ಥರ ಇದೆ ಕತೆ ಅಂತ ಹೇಳಿದಾಗ ಸರಿ ಡೆಫಿನೆಟ್ಲಿ ಬಟ್ ಅವರು ಅದೇ ಒಂದು ದಾಡಿ ಒಂದು ಇದು ಸ್ವಲ್ಪ ಬೆಳೆಸ್ಬೇಕು ಒಂದು ಸ್ವಲ್ಪ ಆ ಇದು ಇದು ಮಾಡಬೇಕು ಫಿಟ್ನೆಸ್ ಒಂಚೂರು ಬಾಡಿ ಎಲ್ಲ ಸ್ವಲ್ಪ ಇದು ಮಾಡ್ಕೊಬೇಕು ನೀವು ಆಮೇಲೆ ಸ್ವಲ್ಪ ಇದು ಆ್ಯಕ್ಷನ್ ಓರಿಯೆಂಟೆಡು ಸೊ ಫೈಟ್ಸು ಮೇಜರಾಗಿ ಫೈಟ್ಸು ತುಂಬ ಫೋಕಸ್ ಮಾಡಿದೀವಿ ಸೊ ಥ್ರಿಲ್ಲರ್ ಮಂಜು ಮಾಸ್ಟ್ರ್ ಆಗಿರ್ಬೋದು ಡ್ಯಾನಿ ಮಾಸ್ಟರ್ ಆಗಿರ್ಬೋದು ವಿನೋದ್ ಮಾಸ್ಟ್ರು ಸೊ ಪ್ರತಿಯೊಬ್ಬರೂ ಧರ್ಮನ ನಾವು ಇದೊಂದು ಚಾಲೆಂಜ್ ಅವ್ರಿಗೂ ಒಂದು ಚಾಲೆಂಜು ಯಾಕಂದ್ರೆ ಒಂದು ಫಸ್ಟ್ ಟೈಮ್ ಒಂದು ಆ್ಯಕ್ಷನ್ ಇದೀವಿ ಸೊ ಏನೋ ಒಂಥರ ಬೇರೆ ಥರ ತೋರ್ಸೋಣ ಒಂಥರ ಡಿಫ್ರೆಂಟಾಗಿ ತೋರ್ಸೋಣ ಒಂದು ಟ್ರೈ ಮಾಡೋಣ ಅಂತ ಸೊ ಅವರು ಪಾಪ ಎಲ್ಲರೂ ಸರಿಯಲ್ಲ ಮಾಡಿ ಈ ಥರ ಮಾಡಿ ಈ ಥರ ಟ್ರೈನಿಂಗ್ ತಗೊಳ್ಳಿ ಈ ಥರ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಒನ್ ಟು ತ್ರೀ ಮಂತ್ಸ್ ಒಂದು ಸ್ವಲ್ಪ ಗ್ಯಾಪ್ ತಗೊಂಡು ನೀಟಾಗೆ ಒಂದು ಪ್ಲ್ಯಾನ್ ಮಾಡಿಕೊಂಡು ಮಾಡೋಣ ಅಂತ ಮಾಡಿರೋದು ಒಂದಿದು ಸೊ ನನಗೂ ಮನೆಯಲ್ಲೂ ಆ್ಯಕ್ಚುಲಿ ತುಂಬ ಖುಷಿ ಪಡ್ತಿದ್ರು ಯಾಕಂದ್ರೆ ನಮ್ಮ ತಂದೆಯವರು ಏನು ಬರೀ ನಾನು ಬಿಲನ್ ಆಗಿ ಹೊಡ್ಸ್ಕೊಂಡು ಒಡ್ಸ್ಕೊಂಡು ಇವಾಗ ನಮ್ಮ ಮಗ ಹೀರೋ ಆಗಿ ಅಲ್ಲಿ ಹೋಗ್ಬಿಟ್ಟು ನೀನು ಫೈಟ್ ಮಾಡ್ತೇನೆ ಯಾಕೆಂದ್ರೆ ಅವ್ರಿಗೂ ಒಂದು ಕನಸಿತ್ತು ಒಂದು ಹೀರೋ ಆಗಬೇಕು ಅಂತ ಒಂದು ಕಾಲದಲ್ಲಿ ಅವ್ರಿಗೂ ಒಂದು ಇದಿತ್ತು ಒಂದು ಒಂದು ಹೀರೋ ಆಗ್ತೀನಿ ಅಂತ ಒಂದು ಬಟ್ ಏನೋ ಕೆಲವು ಕಾರಣ ಅಂತ ಅದು ಆಗಲಿಲ್ಲ ಸೊ ಇವತ್ತು ನನ್ನ ಮಗ ಒಂದು ಪರದೆ ಮೇಲೆ ಒಂದು ಒಂದು ಆ್ಯಕ್ಷನ್ ಹೀರೋ ಆಗಿ ನೋಡೋಕ್ಕೆ ಇದು ಮಾಡೋಕ್ಕೆ ಸೊ ಅವರು ಒಂದು ಟಿಪ್ಸ್ ಕೊಡ್ತಾಯಿದ್ರು ಸೊ ಆ್ಯಕ್ಷನ್ ಅಂದಾಗ ಸ್ವಲ್ಪ ಅದು ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಇರಬೇಕು ಪ್ರತಿಯೊಂದು ಇದರಲ್ಲೂ ಸ್ವಲ್ಪ ಹುಷಾರಾಗಿರಬೇಕು ಇರಬೇಕು ಎಲ್ಲಿ ಕಾನ್ಫಿಡೆನ್ಸಲ್ಲೂ ಅಲ್ಲಿ ಬೇಕಂದ್ರೆ ಡೂಪ್ ಯೂಸ್ ಮಾಡು ಬಟ್ ಒಂದು ಹುಷಾರಾಗೆ ಮಾಡು ಬಟ್ ಒಂದು ಒಂದು ಕಂಪ್ಲೀಟ್ ಇನ್ವಾಲ್ವ್ ಕ್ಯಾರೆಕ್ಟ್ರೈಸೇಷನ್ ಒಂದು ಕಂಪ್ಲೀಟ್ ಓಡಬೇಕು ನೀನು ಯಾಕಂದರೆ ನೀನು ಬರೀ ಈ ಥರ ಲವ್ ಸಾಂಗ್ ಇದು ಸಡನ್ ಆಗಿ ಓಟ್ ಹೊಡಿಬೇಕು ಫೈಟ್ ಮಾಡಬೇಕಂದ್ರೆ ಅದೊಂದು ಈ ಸೈ ಗೇಮಿ ಫ್ಯೂ ಟಿಪ್ಸ್ ಒಂದು ಚಿಕ್ಕ ಚಿಕ್ಕ ಒಂಚೂರು ಇದು ಮಾಡಿಕೊಂಡು ಮಾಡಿದ್ರು ಸೊ ಅದೇ ಟ್ರಾನ್ಸಿಷನ್ ಅಂದೇ ಅದೇ ಆ್ಯಂಡ್ ಒನ್ ಗುಡ್ ಥಿಂಗ್ ಇಸ್ ಆ್ಯಕ್ಷನಲ್ಲಿ ಇವಾಗ ನಾನು ಮಾಡ್ತಾ ಇದ್ದಾಗ ಇಷ್ಟಪಡ್ತಾ ಇದಾರೆ ಸೊ ನಮ್ಮ ರೀಸೆಂಟಾಗೆ ನಮ್ಮ ಸ್ಯಾಟಲೈಟ್ ರೈಟ್ಸ್ ನೋ ಫಾರ್ ಹಿಂದಿ ಸೊ ಫೋರ್ಟಿ ಲ್ಯಾಕ್ಸಿಗೆ ಇದಾಯಿತು ಸೇಲ್ ಆಯಿತು ಸೊ ಅದು ನಮ್ಮ ಪ್ರೊಡ್ಯೂಸರ್ ಭಾಳ ಖುಷಿಪಟ್ರು ಸೊ ನನಗೂ ಒಂದು ಚಿಕ್ಕ ಮಾರ್ಕೆಟ್ ಅಂತ ಒಂದು ಇದರಲ್ಲಿ ಒಂದು ಕ್ರಿಯೇಟ್ ಆಗುತ್ತೆ ಸ್ಮಾಲ್ ಆಗಿ ಏನಂತ ನಾಟ್ ವೆರಿ ಬಿಗ್ ಬಟ್ ಸ್ಮಾಲ್ ಥಿಂಗ್ ಜಸ್ಟ್ ಒಂದು ಸ್ಟಾರ್ಟ್ ಹೌದು ಸೊ ಅದೊಂದು ಅವ್ರಿಗೂ ಖುಷಿ ಆಯಿತು ಸೊ ಮುಂದೆ ಬರುವ ಚಿತ್ರಗಳೂ ಅದೊಂದು ಕಡಕ್ ಅಂತ ಅದು ಆ್ಯಕ್ಷನು ಸೊ ರೀ ಸುಮ್ ಯಾ ಸರ್ ಒಂದು ಮತ್ತೆ ದೊಡ್ಡ ದೊಡ್ಡ ಸ್ಟಾರ್ ನಟರ್ ಎಲ್ಲರೂ ಕೂಡ ಇವ್ರನ್ನ ಆಲ್ಮೋಸ್ಟ್ ಒಂದು ಏನೋ ಸ್ವೀಟ್ ಆಗಿ ಚಾಕ್ಲೇಟ್ ಬಾಯ್ ಅಂತ ಕರಿತಾ ಇದ್ದಾರೆ ಈ ಇದಕ್ಕೆ ಕ್ಯಾಡ್ಬರಿ ಅಂತ ಕರಿತಾ ಇದ್ದಾರೆ ಈ ಇದಕ್ಕೆ ತುಂಬಾ ಎಲ್ಲ ಸಪೋರ್ಟ್ ಮಾಡಿದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ ದರ್ಶನ್ ಸರ್ ಇರ್ಬೋದು ಸುದೀಪ್ ಸರ್ ಇರ್ಬೋದು ಆಮೇಲೆ ವಿನೋದ್ ಪ್ರಭು ಸರ್ ಮತ್ತೆ ಸುಜನ್ ಸರ್ ತುಂಬಾ ಜನ ಹೀರೋಗಳು ನಮ್ಮ ತುಂಬಾ ಅದೇಂದ್ರೆ ಒಂದು ವಿಡಿಯೋ ಮಾಡಿದ್ವಿ ಸೊ ವಿಡಿಯೋ ಶೂಟ್ ಮಾಡಕ್ ಹೋದ್ವಿ ಸೊ ದರ್ಶನ್ ಸರ್ ವಿಡಿಯೋ ನೋಡ್ತಾ ಇದ್ರು ಸರಿ ಬಿಡಪ್ಪ ಇನ್ಮೇಲೆ ಕ್ಯಾಡ್ಬರಿ ಅಲ್ಲ ಮಾರ್ಸ್ ಅಂತ ಹೇಳಿದ್ರು ಸೊ ಅದೊಂದು ಕಾಂಪ್ಲಿಮೆಂಟ್ ಆಡಿಯೋ ಲಾಂಚ್ ಬಂದಾಗ ಈ ಅವರು ಕನ್ನಡಕ್ಕೆ ಒಂದು ಒಂದ್ ಇನ್ನೊಬ್ಬ ಮಾಸ್ ಇರೋನು ಇಟ್ ವಾಸ್ ಅ ವೆರಿ ಬಿಗ್ ಕಾಂಪ್ಲಿಮೆಂಟ್ ಅವ್ರಿಂದ ಅವ್ರಿಂದ ವೆರಿ ಹ್ಯಾಪಿ ಆಮೇಲೆ ನೋಡ್ಬಿಟ್ಟು ಟ್ರೇಲರ್ ನೋಡ್ಬಿಟ್ಟು ಎಲ್ಲ ನೋಗ್ರ ನಾವು ಹೆಂಗಿದ್ವಿ ಎಲ್ಲರೂ ಇವತ್ತು ನಿನ್ಗೆ ಈ ತರ ಫೈಟ್ ಎಲ್ಲ ಮಾಡೋದು ನೋಡ್ತಂದ್ರೆ ಖುಷಿ ಆಗ್ತದೆ ಸುಜನ್ ಆಗಿರ್ಬೋದು ಸೊ ಆಮೇಲೆ ಸುದೀಪ್ ಸರ್ ಟ್ವೀಟ್ ಮಾಡಿದ್ರು ಸೊ ಸಿಗ್ ಮೀನ್ ಡಿಫ್ರೆಂಟ್ ಅವತಾರ್ ಕಂಪ್ಲೀಟ್ ಫ್ರಮ್ ದ ಪ್ರಿವಿಯಸ್ ಮೂವಿ ಅಂತ ಮಿಷಿಂಗ್ ಮೈ ಬ್ರದರ್ ಅಂತ ಹಂಗೆ ಟ್ವೀಟ್ ಮಾಡಿದ್ರು ಸೌರು ಟ್ವೀಟ್ ಮಾಡಿ ವಿಶ್ ಮಾಡಿದ್ರು ಸೊ ಗುಡ್ ಈ ತರ ಸಪೋರ್ಟ್ ಸಿಕ್ಕಿದಾಗ ಎವ್ರಿ ಬಡಿ ನೋಡಿದಾಗ ನೋಡ್ದಾಗ ಎಲ್ಲ ಟ್ರೈಲರ್ ಎಷ್ಟು ನೋಡ್ಬಿಟ್ಟು ಟ್ರೈಲರ್ ನೋಡ್ ನಾನು ಹೇಳ್ದ ಹೆಂಗೆ ಇದೆ ಅಂತ ಇನ್ ಹೀಟ್ ಆರ್ಮಿ ತುಂಬಾ ಚೆನ್ನಾಗಿದೆ ಅಂತ ಸೊ ಖುಷಿ ಆಗುತ್ತೆ ಎಲ್ಲರೂ ಇದ್ ಮಾಡ್ತಾಯಿದೀವಿ ಬಿಕಾಸ್ ಯಾಕೆಂದ್ರೆ ಯಾವ್ದೇ ಒಂದು ಇದಾಗಿರ್ಲಿ ಸೊ ಅದಕ್ಕೆ ಫಸ್ಟು ಒಳಗಡೆ ಇವಾಗ ಒಂದು ಇಂಡಸ್ಟ್ರೀ ಇಂದ ನಮ್ಗೆ ಏನ್ ಮೆಚ್ಚಿಗೆ ಏನ್ ಇದೆಲ್ಲ ಸಿಗುತ್ತೆ ಅಲ್ಟಿಮೇಟ್ಲಿ ಜನರಿಂದನೂ ಕೂಡ ಅದೇ ರಿಫ್ಲೆಕ್ಟ್ ಆಗುತ್ತೆ ಅದೇ ಸಿಗುತ್ತೆ ಅಲ್ವಾ ಸೊ ದಟ್ ಇಸ್ ರಿಲಿ ನೈಸ್ ಮತ್ತಷ್ಟು ಮಾತಾಡೋಣ ಚಾಣಾಕ್ಷ ಚಿತ್ರತಂಡದ ಬಗ್ಗೆ ಆ್ಯಂಡ್ ನಿಮ್ಮ ಒಂದು ತಂಡದ ಬಗ್ಗೆ ಟೀಮ್ ಬಗ್ಗೆ ಪ್ರತಿಯೊಂದು ಮಾತಾಡೋಣ ಬಟ್ ಅದಕ್ಕೂ ಮುಂಚೆ ಒಂದು ಸೂಪರ್ ಆಗಿರುವಂತಹ ಹಾಡ್ ರೆಡಿ ಇದೆ ಕಾರ್ಯಕ್ರಮದಲ್ಲಿ ಬನ್ನಿ ನೋಡ್ಕೊಬ